ವರ್ಕೌಟ್ ಆಗಲಿಲ್ವ ಕಾಂಗ್ರೆಸ್ನ ರಣತಂತ್ರ ಅಂತ ಈ ಹಿಂದೆ ಖುದ್ದು ಪಕ್ಷಕ್ಕೆ ಆಹ್ವಾನ ಕೊಟ್ಟಿದ್ರು ಡಿಕೆ ಶಿವಕುಮಾರ್ 2013 ರಲ್ಲೇ ಅವರು ಕಾಂಗ್ರೆಸ್ ಸೇರ್ತಾರೆ ಅಂತ ಸುದ್ದಿ ಇತ್ತು ಸುದೀಪ್ ಜೊತೆ ಮಾತುಕತೆ ಕೂಡ ನಡೆಸಿದ್ರು ಡಿಕೆ ಶಿವಕುಮಾರ್ ಇತ್ತೀಚೆಗೆ ಕಳೆದ ಫೆಬ್ರವರಿನಲ್ಲಿ ಡಿಕೆ ಭೇಟಿ ಬಳಿಕ ಗಾಳ ಬೀಸಿದ್ರು ಬೊಮ್ಮಾಯಿ ಅವರು ಸೋ ದೀಪು ದೀಪು ಅನ್ನೋ ಸಲಿಗೆ ಮಾತಿನಿಂದಲೇ ಪಕ್ಷಕ್ಕೆ ಅವರನ್ನ ಸೆಳೆದ್ರು ಅಂತ ಈ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರ್ಕೊಳ್ಳಿ ಅಂತ ಅನ್ಬಿಟ್ಟು ಖುದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರೇ ಆಹ್ವಾನ ಕೊಟ್ಟಿದ್ರಂತೆ ಕೊಟ್ಟಿದ್ರು ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ನೋಡ್ತಾ ಇದ್ದೀರಾ ಆ ಫೋಟೋನ ಸುದೀಪ್ ಜೊತೆನಲ್ಲಿ ಡಿಕೆ ಶಿವಕುಮಾರ್ ಮತ್ತು ನಲ್ಪಾಡ್ ಇಬ್ರು ಕೂಡ ಇದ್ದಿದ್ದು ಅವರ ಮನೆಗೆ ಹೋಗಿದ್ರು ಇಬ್ರು ಕೂಡ ಮಾತಾಡೋದಕ್ಕೆ ಬಟ್ ಆಗ ರಾಜಕೀಯ ಚರ್ಚೆ ಏನಾಗಿಲ್ಲ ಸಿನಿಮಾ ಬಿಸ್ನೆಸ್ ಬಗ್ಗೆ ಮಾತಾಡಕ್ಕೆ ಬಂದಿದ್ವಿ ಅಂತ ಹೇಳಿದ್ರು ಬಟ್ ಅದನ್ನ ನಂಬೋ ಸ್ಥಿತಿನಲ್ಲಿ ಯಾರು ಇರಲಿಲ್ಲ ಬಿಡಿ ಆದರೆ ಡಿಕೆ ಅವರ ಪ್ಲಾನ್ ವರ್ಕೌಟ್ ಆಗಲಿಲ್ಲ ನಂತರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ತುಂಬ ಆತ್ಮೀಯತೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಆಮೇಲೆ ಅವರು ಪ್ರಯತ್ನ ಪಟ್ಟು ಈಗ ಅದೊಂದು ಅಂತಿಮ ಹಂತಕ್ಕೆ ಬಂದಿದೆ ಅಂತ ಅನ್ನಿಸ್ತಾ ಇದೆ ಲೆಟ್ ಅಸ್ ಸಿ ಏನಾಗುತ್ತೆ ಅಂತನ್ಬಿಟ್ಟು ಇವತ್ತು 1:30ಕ್ಕೆ ಇದು ಗೊತ್ತಾಗುತ್ತೆ ಬಟ್ ಒಂದಂತೂ ನಿಜ ಒಂದು ವೇಳೆ ಸುದೀಪ್ ಅವರೇನಾದ್ರು ಪಕ್ಷಕ್ಕೆ ಸೇರ್ಪಡೆಯಾದರೆ ಖಂಡಿತವಾಗಿ ಬಿ ಜೆ ಪಿಗೆ ಅದೊಂದು ದೊಡ್ಡ ಬಲ ಬಿ ಜೆ ಪಿಗೆ ಅಂತಲೇ ಅಲ್ಲ ಅವ್ರು ಯಾವ ಪಕ್ಷಕ್ಕೆ ಸೇರಿಕೊಂಡ್ರು ಪಕ್ಷಕ್ಕೆ ಬಲ ಅಂತಕ್ಕಂಥದ್ದು ನಿಸ್ಸಂಶಯ ಬಟ್ ಏನು ತೀರ್ಮಾನ ಆಗಿರುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ